ವೀಕ್ಷಕರೇ, ತಾವು ಹಲವಾರು ಬಾರಿ ಹಲವಾರು ಭಯಾನಕ ದೆವ್ವಗಳ ಕಥೆಯನ್ನ ಕೇಳಿರ್ತೀರ, ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಕೂಡ ನೋಡಿರ್ತೀರ. ಅದನ್ನ ನೋಡಿ ಒಂದು ಕ್ಷಣ ಭಯ ಕೂಡ ಬಿದ್ದಿರ್ತೀರ. ಎಷ್ಟೋ ಸಾರಿ ಕನಸಲ್ಲೂ ಕೂಡ ಆ ಘಟನೆಗಳನ್ನ ನೆನೆಸಿಕೊಂಡು ಬೆಚ್ಚಿ ಬಿದ್ದಿರ್ತೀರ ಕೂಡ. ಅಷ್ಟೇ ಯಾಕೆ, ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಒಂಟಿತನದಿಂದ ಭಯ ಕೂಡ ಆಗಿರ್ತೀರ. ಆದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಪ್ರಶ್ನೆ ಖಂಡಿತ ಇರುತ್ತೆ, ಈ ದೆವ್ವ ಭೂತಗಳು ನಿಜವಾಗಿಯೂ ಇರುತ್ತಾ ಅಥವಾ ಕೇವಲ ನಮ್ಮ ಕಲ್ಪನೆಯಷ್ಟೇನಾ ಅಂತ ಪ್ರಶ್ನೆಗಳು ಹಾಕಿಕೊಂಡಿರ್ತಾರೆ. ಇದೀಗ ನಾವು ಹೇಳಕ್ಕೆ ಹೊರಟಿರುವಂತಹ ಈ ಕಥೆಯನ್ನ ಕೇಳಿದ್ರೆ ತಾವು ಖಂಡಿತ ದೆವ್ವಗಳು ಇರುತ್ತವೆ ಅನ್ನುವಂತಹ ನಿರ್ಧಾರಕ್ಕೆ ಬರ್ತೀರ. ಯಾವುದು ಆ ಕತೆ, ಎಲ್ಲಿ ನಡೆದಿರೋದು ಆ ಸತ್ಯ ಘಟನೆ ಅಂತೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಾವೀಗ ಹೇಳಕ್ಕೆ ಹೊರಟಿರುವಂತಹ ಕತೆ ಪ್ಯಾರಾನಾರ್ಮಲ್ ಲೋಕದಲ್ಲಿಯೇ ಅತ್ಯಂತ ಭಯಾನಕ ಹಾಗೂ ಅತ್ಯಂತ ಖತರ್ನಾಕ್ ಎನ್ಕೌಂಟರ್ ಪೊಸಿಷನ್ ಅನ್ನುವಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಾದ್ರೆ ನಿಜಕ್ಕೂ ಆ ಸ್ಟೋರಿ ಅಷ್ಟೊಂದು ಭಯಾನಕವಾಗಿದೆಯಾ? ಏನು ಆ ಸ್ಟೋರಿ, ಯಾರು ಆ ಹುಡುಗಿ, ಯಾವವು ಆ ಆತ್ಮಗಳು ಅನ್ನುವಂತಹ ಕಂಪ್ಲೀಟ್ ಸ್ಟೋರಿಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫೈಡ್ ಆಗಿ. ಆ ದೆವ್ವದ ಕಥೆಯನ್ನು ಹೇಳೋಕ್ಕೂ ಮುಂಚೆ ಒಂದು ಹುಡುಗಿಯ ಕತೆ ಹೇಳ್ತೀವಿ, ಅದನ್ನು ಮೊದಲು ಕೇಳಿ. 1952 ಸೆಪ್ಟೆಂಬರ್ 21 ತಾರೀಕು ಅನಲೈಸ್ ಮಿಷಲ್ ಎಂಬಂತಹ ಹುಡುಗಿಯ ಜನನ ವೆಸ್ಟ್ ಜರ್ಮನ್ನ ಬಾವರಿಯಾ ಅನ್ನುವಂತಹ ಸಿಟಿಯಲ್ಲಾಗುತ್ತೆ. ಆ ಹುಡುಗಿ ಬೆಳೆದು 16 ವರ್ಷದವಳಾದ ನಂತರ ಸ್ಕೂಲ್ಗೆ ಹೋಗಿ ವಾಪಸ್ ಮನೆಗೆ ಬರುವಂತಹ ದಾರಿಯಲ್ಲಿ ಒಮ್ಮಿಂದೊಮ್ಮೆಲೆ ತಲೆ ತಿರುಗಿ ಬೀಳ್ತಾಳೆ. ಹಾಗೆ ಅವಳು ಯಾಕೆ ಬೀಳ್ತಾಳೆ ಅನ್ನುವಂಥದ್ದು ಅವಳಿಗೂ ಅಥವಾ ಅವರ ಮನೆಯವರಿಗೂ ಅರ್ಥವಾಗೋದಿಲ್ಲ. ಅವಳು ಬಿದ್ದಾಗ ಅವಳಿಗೆ ಒಂದು ವಿಚಿತ್ರವಾದ ಅನುಭವ ಕಂಡುಬರುತ್ತೆ. ಅದೇನು ವಸ್ತು ತನ್ನ ಮೇಲಿಂದ ಒತ್ತುತ್ತಿರುವಂತೆ, ತನ್ನ ದೇಹದೊಳಗೆ ಹೊಕ್ಕುತ್ತಿರುವಂತೆ ಭಾಸವಾಗುತ್ತೆ. ಹಾಗಾಗುವ ವೇಳೆಯಲ್ಲಿ ಅವಳಿಗೆ ಸರಿದಾಡಕ್ಕೂ ಕೂಡ ಆಗೋದಿಲ್ಲ, ದೇಹವಿಡೀ ನಿರ್ಜೀವದಂತೆ ಬಿದ್ದು ಬಿಡುತ್ತೆ. ಅದಷ್ಟೇ, ಅದಾದ ನಂತರ ಆಕೆ ಮನೆಗೆ ಹೋಗಿ ಕೆಲ ಹೊತ್ತು ವಿಶ್ರಾಂತಿ ಪಡಿತಾಳೆ. ಅದಾದ ನಂತರ ಆಕೆ ಜೀವನದಲ್ಲಿ ವಿಚಿತ್ರ ಘಟನೆಗಳು ಶುರುವಾಗೋದು. ಅದಾಗಿ ಕೆಲ ತಿಂಗಳುಗಳ ನಂತರ ಆಕೆಯ ನಡವಳಿಕೆಗಳಲ್ಲಿ ಹಾಗೂ ಆಕೆಯ ದೇಹದಲ್ಲಿ ಹಲವಾರು ವಿಚಿತ್ರ ಬದಲಾವಣೆಗಳು ಕಂಡುಬರುತ್ತೆ. ಆ ಬದಲಾವಣೆಗಳನ್ನು ಕಂಡ ಆಕೆಯ ಮನೆಯವರು ಗಾಬರಿಗೊಳ್ತಾರೆ. ಆಕೆಯ ತಂದೆ ತಾಯಿಯರು ಚಿಂತೆಗೀಡಾಗ್ತಾರೆ. ನಮ್ಮ ಮಗಳಿಗೆ ಅದೇನೋ ಮಾನಸಿಕ ಕಾಯಿಲೆ ಅನ್ಕೊಳ್ತಾರೆ. ಆಕೆಯ ಧ್ವನಿ, ಆಕೆಯ ಮಾತನಾಡುವ ಶೈಲಿ ಹಾಗೂ ಊಟ ಮಾಡುವ ರೀತಿಯನ್ನು ಕಂಡು ಗಾಬರಿಗೊಳ್ತಾರೆ. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಆಕೆಯನ್ನು ಪರೀಕ್ಷಿಸಿದ ವೈದ್ಯರು ಕೂಡ ಆಕೆಗೆ ಏನೂ ಆಗಿಲ್ಲ, ಅವಳು ಗುಣವಾಗಿಯೇ ಇದ್ದಾಳೆ, ತಾವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿಕೊಡ್ತಾರೆ. ಮನೆಗೆ ಬಂದು ಕೆಲವು ತಿಂಗಳುಗಳಾದರೂ ಕೂಡ ಆಕೆಯ ಆ ವಿಚಿತ್ರ ನಡವಳಿಕೆಗಳು ಹಾಗೂ ಆಕೆಯ ಮಾತನಾಡುವ ಧ್ವನಿ ಶೈಲಿ ಪ್ರತಿಯೊಂದು ಕೂಡ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಅದನ್ನು ಕಂಡು ಆಕೆಯ ತಂದೆ ತಾಯಿಗಳು ಮತ್ತೆ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ವೈದ್ಯರ ಉತ್ತರ ಅದೇ ಆಗಿರುತ್ತೆ, ಆಕೆಗೆ ಏನೂ ಆಗಿಲ್ಲ, ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ ಅಂತ ಮತ್ತೆ ಮನೆಗೆ ವಾಪಸ್ ಮಾಡ್ತಾರೆ. ಹೀಗೆ ನಡೀತಾ ನಡೀತಾ ಒಂದು ವರ್ಷನೇ ಕಳೆದು ಹೋಗುತ್ತೆ. ಆದರೆ ಆಕೆಯ ನಡವಳಿಕೆಗಳಲ್ಲಿ ಯಾವುದೇ ರೀತಿಯ ಚೇತರಿಕೆಗಳು ಕಂಡುಬರೋದಿಲ್ಲ. ನಿಜ ಹೇಳಬೇಕಂದ್ರೆ ಆಕೆ ಇನ್ನೂ ಕ್ರೂರವಾಗ್ತಾ ಹೋಗಿರ್ತಾಳೆ. ಆಕೆಯ ನಡೆಯುವ ರೀತಿ ಒಂದು ಪ್ರಾಣಿಯಂತಾಗಿರುತ್ತೆ. ಮಾತನಾಡುವ ಧ್ವನಿ ಆಗಾಗ ಬದಲಾಗ್ತಾ ಇರುತ್ತೆ. ಅದನ್ನು ಕಂಡು ಆಕೆಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಇರಬಹುದು ಅಂತ ಆಕೆ ತಂದೆ ತಾಯಿಗಳು ಅದೆಷ್ಟೋ ಸಾರಿ ಚಿಕಿತ್ಸಾಲಯಕ್ಕೆ ಹೋಗಿ ಬಂದರೂ ಕೂಡ ಪ್ರಯೋಜನ ಆಗಿರೋದಿಲ್ಲ. ಯಾಕೆಂದರೆ ವೈದ್ಯರು ಹೇಳುವ ಪ್ರಕಾರ ಆಕೆಗೆ ಯಾವುದೇ ರೀತಿ ಮಾನಸಿಕ ಕಾಯಿಲೆಗಳಿರೋದಿಲ್ಲ. ಆದರೆ ಆಕೆಯ ಆ ವಿಚಿತ್ರ ನಡವಳಿಕೆಗೆ, ಆಕೆಯಲ್ಲಿ ಬಂದಿರುವಂತಹ ಆ ಬದಲಾವಣೆಗಳಿಗೆ ಏನು ಕಾರಣ ಅಂತ ವೈದ್ಯರಿಗೂ ಸಹ ತಿಳಿದಿರೋದಿಲ್ಲ. ಮಿಷಲ್ನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಡುತ್ತಂದರೆ ಆಕೆ ಎಲ್ಲಿ ಬೇಕೋ ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲ, ತಾನು ಮಾಡಿದ ಮೂತ್ರವನ್ನು ತಾನೇ ನೆಕ್ಕಿ ಸೇವಿಸ್ತಾ ಇರ್ತಾಳೆ. ಕೈಗೆ ಸಿಕ್ಕಂತಹ ವಸ್ತುಗಳನ್ನು ಅಗೆದು ಜಗಿದು ತಿಂತಾ ಇರ್ತಾಳೆ.
ವಿಚಿತ್ರವಾದ ಧ್ವನಿಗಳಲ್ಲಿ ಮಾತನಾಡೋಕೆ ಶುರು ಮಾಡ್ತಾಳೆ. ಆಕೆ ಒಂದಲ್ಲ ಎರಡಲ್ಲ ಆರಾರು ಧ್ವನಿಗಳಲ್ಲಿ ಮಾತಾಡೋಕೆ ಶುರು ಮಾಡಿರ್ತಾಳೆ. ಇದನ್ನ ಕಂಡಂತಹ ಆಕೆಯ ತಂದೆ ತಾಯಿಗಳು ಮೊದಲೇನು ಅವಳಿಗೆ ಮಾನಸಿಕ ರೋಗ ಅನ್ಕೊಂಡು ಸ್ಪ್ಲಿಟ್ಸ್ ಪರ್ಸನಾಲಿಟಿ ಇರಬೇಕು ಅನ್ಕೊಂಡು ಆಸ್ಪತ್ರೆಗಳಿಗೆ ಅಲ್ದಾಡ್ತಾರೆ. ಅಲ್ಲಿಂದ ಯಾವುದೇ ರೀತಿ ಫಲ ಕಂಡಬಾರದ ಕಾರಣ ಅವರಿಗೆ ಅರ್ಥ ಆಗೋದೇನೆಂದ್ರೆ, ನಮಗೆ ಬೇಕಾಗಿರುವಂಥದ್ದು ವೈದ್ಯರ ಸಲಹೆ ಅಲ್ಲ, ಪಾದ್ರಿಗಳ ಸಲಹೆ, ನಮಗೆ ಬೇಕಾಗಿರೋದು ದೈವಶಕ್ತಿಯ ಬೆಂಬಲ ಅಂತ ಕೊನೆಗೂ ಅರ್ಥವಾಗುತ್ತೆ. ಅದರಂತೆ ಅನಲೈಸ್ ಮಿಷನ್ನ ತಂದೆ ತಾಯಿಗಳು ಚರ್ಚ್ಗೆ ದೌಡಾಯಿಸಿ ಪಾದ್ರಿಗಳ ಹತ್ರ ಬೇಡ್ಕೊತಾರೆ. ನಮ್ಮ ಮಗಳು ವಿಚಿತ್ರವಾಗಿ ನಡ್ಕೊತಿದ್ದಾಳೆ, ಆಕೆಗೆ ಅದೇನೋ ಸಮಸ್ಯೆ ಇದೆ, ಯಾವುದೋ ದುಷ್ಟಶಕ್ತಿಗಳು ಆಕೆಯನ್ನು ಹಾವಿ ಮಾಡಿಕೊಂಡಿದೆ, ದಯವಿಟ್ಟು ತಾವು ಬಂದು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಪಾದ್ರಿಗಳು ಅದೇಕೋ ಏನೋ ಆಕೆಯ ಕಡೆಗೆ ಗಮನ ಕೊಡೋದಿಲ್ಲ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಆಕೆ ಚೆನ್ನಾಗಿಯೇ ಇದ್ದಾಳೆ ಅಂತ ಉಡಾಫಯ್ಯ ಉತ್ತರ ಕೊಟ್ಟು ವಾಪಸ್ ಕಳಿಸ್ತಾರೆ. ಆದರೆ ಮಿಷೆಲ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಗ್ತಾ ಇರುತ್ತೆ. ಅದನ್ನು ಕಂಡು ಆಕೆ ತಂದೆ ತಾಯಿಗಳು ಮತ್ತೆ ಪಾದ್ರಿಗಳ ಹತ್ರ ಹೋಗ್ತಾರೆ. ಆಗ ವೆಸ್ಟರ್ ಆರ್ಟ್ ಅನ್ನುವಂತಹ ಒಬ್ಬ ಪಾದ್ರಿ ಅವರೊಟ್ಟಿಗೆ ಹೋಗೋದಕ್ಕೆ ಒಪ್ಕೊತಾರೆ. ಮನೆಗೆ ತೆರಳಿ ಅನಲೈಸ್ ಮಿಷೆಲ್ನ ಪರಿಸ್ಥಿತಿ ನೋಡಿದ ತಕ್ಷಣ ಅವರಿಗೆ ಅರ್ಥವಾಗುತ್ತೆ, ಈಕೆಗೆ ದೈವಶಕ್ತಿಯ ಬೆಂಬಲ ತುಂಬಾ ಬೇಕಾಗಿದೆ ಅಂತ. ಯಾಕೆಂದರೆ ಅವಳ ಮೇಲೆ ಹಾವಿಯಾಗಿರುವಂತಹ ಆ ದುಷ್ಟ ಆತ್ಮಗಳು ಆ ಪಾದ್ರಿಯನ್ನು ಕಂಡು ವಿಚಿತ್ರವಾಗಿ ನಗೋಕ್ಕೆ ಶುರು ಮಾಡುತ್ತೆ, ವಿವಿಧ ರೀತಿ ಬಯೋರಕ್ಕೆ ಶುರು ಮಾಡುತ್ತೆ. ಅನಲೈಸ್ ಮಿಷೆಲ್ನ ಪರಿಸ್ಥಿತಿಯನ್ನು ಕಂಡಂತಹ ವೆಸ್ಟರ್ ಆರ್ಟ್ ಈಕೆಗೆ ಎಕ್ಸಾರ್ಸಿಸಮ್ನ ಪ್ರೊಸೆಸ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ತಾರೆ. ಹಾಗೆ ಇನ್ನೊಬ್ಬ ಪಾದ್ರಿಯೊಂದಿಗೆ ಬಂದು ಎಕ್ಸಾರ್ಸಿಸಮ್ನ ಶುರು ಮಾಡ್ತಾರೆ. ಆ ಎಕ್ಸಾರ್ಸಿಸಮ್ನ ಪ್ರೊಸೆಸ್ನಲ್ಲಿ ಗೊತ್ತಾಗುತ್ತೆ ಆಕೆಯ ದೇಹದಲ್ಲಿದ್ದದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ದುಷ್ಟಶಕ್ತಿಗಳು ಅಂತ. ಆ ದುಷ್ಟ ಆತ್ಮಗಳು ಆಕೆಯನ್ನು ಹಾಬಿ ಮಾಡಿಕೊಂಡು ಅದಾಗಲೇ ಆಕೆಯನ್ನು ಅರ್ಧ ಜೀವಿಯನ್ನಾಗಿ ಮಾಡಿರುತ್ತೆ. ಆಕೆ ಒಂದು ನಿರ್ಜೀವ ವಸ್ತುವಿನಂತೆ ನೆಲದ ಮೇಲೆ ಬಿದ್ದಿರ್ತಾಳೆ. ಆ ಎಕ್ಸಾರ್ಸಿಸಮ್ನ ಮಾಡುವಾಗ ಆಕೆಯನ್ನು ಬಲವಂತವಾಗಿ ಮಂಚದ ಮೇಲೆ ಹಾಕಿ ಕೈಕಾಲುಗಳನ್ನು ಕಟ್ಟಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕೆಂದರೆ ಆಕೆಯ ಕ್ರೌರತೆ ಅಷ್ಟೊಂದು ತಾರಕಕ್ಕೇರಿರುತ್ತೆ. ಈ ರೀತಿ ಎಕ್ಸಾರ್ಸಿಸಮ್ ಮಾಡಬೇಕಾದ್ರೆ ಒಟ್ಟಾರೆಯಾಗಿ 67 ಎಕ್ಸಾರ್ಸಿಸಮ್ಗಳನ್ನು ಮಾಡಲಾಗುತ್ತೆ. ಹಾಗೆ ಒಂದು ಎಕ್ಸಾರ್ಸಿಸಮ್ ಪ್ರೊಸೆಸ್ಸನ್ನು ಮುಗಿಸ್ಬೇಕಾದ್ರೆ ಕಮ್ಸಿ ಕಮ್ 7-8 ಗಂಟೆ ಟೈಮ್ ಬೇಕಾಗುತ್ತೆ. ಈ ರೀತಿ ಮಾಡುವಾಗ ಅನಲೈಸ್ ಮಿಷೆಲ್ನ ಮಾನಸಿಕ ಸ್ಥಿತಿ ಮಾತ್ರವಲ್ಲ ದೈಹಿಕ ಸ್ಥಿತಿ ಕೂಡ ಹದಗೆಡ್ತಾ ಹೋಗುತ್ತೆ. ಆಕೆಯ ದೇಹ ಆಕೆಗೆ ಯಾವುದೇ ರೀತಿ ಬೆಂಬಲವನ್ನು ವ್ಯಕ್ತಪಡಿಸೋದಿಲ್ಲ. ಇದರಿಂದ ದುರಂತವಾಗಿ ಅನಲೈಸ್ ಮಿಷೆಲ್ನ ಸಾವಾಗುತ್ತೆ. ವೀಕ್ಷಕರೇ, ಹಲವಾರು ವರ್ಷಗಳು ಆ ದುಷ್ಟ ಆತ್ಮಗಳು ಅನಲೈಸ್ ಮಿಷೆಲನ್ನು ನರಳಾಡಿಸಿ ನರಕ ತೋರಿಸಿ ಕೊನೆಗೆ ಸಾವಿಗೀಡಾಗುವಂತೆ ಮಾಡುತ್ತವೆ. ಇದನ್ನು ಕಂಡಂತಹ ಆಕೆಯ ತಂದೆ ತಾಯಿಯರು ಸಂಪೂರ್ಣವಾಗಿ ಕುಗ್ಗೋಗಿರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಸರ್ಕಾರ ಆ ಇಬ್ಬರು ಪಾದ್ರಿಗಳನ್ನು ಹಾಗೂ ತಂದೆ ತಾಯಿಯರನ್ನು ಅರೆಸ್ಟ್ ಮಾಡುವಂತೆ ಆದೇಶ ಹೊರಡಿಸ್ತಾರೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಆ 4 ಜನರಿಗೂ ಕೂಡ 6 ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ. ಆಕೆಯ ತಂದೆ ತಾಯಿಯರ ಪರಿಸ್ಥಿತಿಯನ್ನು ಕಂಡ ಸರ್ಕಾರ ಅವರನ್ನು ರಿಲೀಸ್ ಮಾಡಿದರೂ ಕೂಡ ಪಾದ್ರಿಗಳಿಗೆ ಮಾತ್ರ ಶಿಕ್ಷೆಗಳು ತಪ್ಪೋದಿಲ್ಲ. ಈ ಸಂಪೂರ್ಣ ಕಥೆಯನ್ನು ಕೇಳಿದ ನಂತರ ತಮಗೆ ಅನ್ನಿಸ್ಬಹುದು ಈ ದೆವ್ವ ಭೂತಗಳೆಲ್ಲ ಇರೋದಿಲ್ಲ ಅಂತ. ಹಾಗಾದರೆ ಆಕೆಯ ಬಾಯಿಯಿಂದ ಬರುವಂತಹ 6 ಧ್ವನಿಗಳು ಎಲ್ಲಿನವು? ಆಕೆಯ ಆ ವಿಚಿತ್ರ ನಡವಳಿಕೆಗೆ ಕಾರಣಗಳೇನು? ಆಕೆ ಮಾನಸಿಕ ರೋಗಿ ಅಂತ ನ್ಯೂರಾಲಜಿಸ್ಟ್ ಹತ್ರ ಹೋದಾಗ ವೈದ್ಯರು ಆಕೆಗೆ ಏನೂ ಆಗಿಲ್ಲ, ಅವಳು ಚೆನ್ನಾಗಿಯೇ ಇದ್ದಾಳೆ ಅಂತ ಪದೇ ಪದೇ ವಾಪಸ್ ಕಳಿಸಿದ್ದೇಕೆ? ಎಲ್ಲವೂ ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾವೆ. ತಮ್ಮ ಹತ್ರ ಆನ್ಸರ್ ಇದ್ರೆ ಖಂಡಿತವಾಗ್ಲೂ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ತಮ್ಮಲ್ಲಿ ಈ ರೀತಿಯ ವಿಚಿತ್ರವಾದ
ಕಥೆಗಳಿದ್ರೆ ಅಥವಾ ಯಾವುದಾದ್ರೂ ಸುದ್ದಿಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ತಾವು ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಮನ್ನು ಸಂಪರ್ಕಿಸಿ ಪೂರ್ತಿ ಕಥೆಯನ್ನ ಕೇಳಿ ಪ್ರಸಾರ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. Have a room.